ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಮಸಾಲ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ಮಸಾಲ ಪುರಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವತ್ತು ಮಾಡಿ ತೋರಿಸ್ತಾ ಇರುವ ಮಸಾಲ ಪುರಿ ರೆಸಿಪಿ ತುಂಬಾ ಡಿಫ್ರೆಂಟ್ ಮತ್ತು ಸ್ಪೆಷಲ್. ನಿಮ್ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರುವಾಗ ಅಥವಾ ಮನೆಗೆ 20-30 ಜನ ಗೆಸ್ಟ್ನ ಕರೆದಾಗ ಈ ರೆಸಿಪಿನ ಫಾಲೋ ಮಾಡಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಸಾಲ ಪುರಿನ ಮಾಡ್ಕೋಬೋದು. ಈ ಮಸಾಲ ಪುರಿ ರೆಸಿಪಿನ ನೀವು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ಇದನ್ನು ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ, ಮತ್ತು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು 100 ಗ್ರಾಮಷ್ಟು ಬಟಾಣಿನ ಒಂದು 8 ಅವರ್ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಮತ್ತು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು 3 ವಿಷಲ್ ಕೂಗಿಸ್ಕೋತೀನಿ. 3 ವಿಷಲ್ ಕೂಗಾದಮೇಲೆ ಈ ರೀತಿ ಬೆಂದಿದೆ, ಇದನ್ನು ಮ್ಯಾಶರ್ ತೊಗೊಂಡು ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಮ್ಯಾಶ್ ಮಾಡೋದಕ್ಕೆ ಹೋಗಬೇಡಿ, ಅರ್ಧಂಬರ್ಧ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇವಾಗ ಮಸಾಲೆ ರುಬ್ಬೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನು ಧನಿಯಾ ತೊಗೊಂಡಿದ್ದೀನಿ, ಸುಂಕಾಳು ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಚಕ್ಕೆ ಮತ್ತು ಲವಂಗ. ಇದಿಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನು ಮೆಣಸು, ಚಕ್ಕೆ, ಲವಂಗ, ಜೀರಿಗೆ, ಸೋಂಕಾಳು, ಧನಿಯಾನೆಲ್ಲ ಇವಾಗ ಈ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಘಮ ಬರೋ ತನಕ, ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಆಮೇಲೆ 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. 8-9 ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. 1-2 ಒಣಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು, ಬೇಗ ಸಾಫ್ಟ್ ಆಗಲಿ ಅಂತ. 1/4 ಟೀಸ್ಪೂನಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ. ನೀವು ಈ ಮಸಾಲೆ ಫ್ರೈ ಮಾಡೋದಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಉಪಯೋಗಿಸ್ಕೋಬೋದು, ಒಣಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ 1 ಟೇಬಲ್ಸ್ಪೂನಷ್ಟು ಚಾಟ್ ಮಸಾಲ, 1/2 ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ 1/4 ಕಟ್ಟಷ್ಟು ಪುದೀನನ ತೊಳೆದು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. 1 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಫ್ರೈ ಆಗಬೇಕು. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಾದ್ರೆ ಈರುಳ್ಳಿ, ಟೊಮೊಟೊ ಎಲ್ಲ ಜಾಸ್ತಿ ಹಾಕಿ ರುಬ್ಬಿ ಮಾಡ್ಕೊಳ್ಳಿ. ಇವಾಗ ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರೋ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ನಿಮಗೆ ಹುರಿಯೋದಕ್ಕೆ ಟೈಮ್ ಇಲ್ಲ ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಮೆಣಸು ಪುಡಿ ಹಾಕಿ ಮಾಡ್ಕೋಬೋದು. ಇವಾಗ ಫ್ರೈ ಮಾಡಿಟ್ಕೊಂಡಿದ್ದ ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನೆಲ್ಲ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಲೋಟದಷ್ಟು ನೀರು ಹಾಕಿ ಈ ರೀತಿ ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಗೂ ರುಬ್ಕೋಬೇಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ಮ್ಯಾಶ್ ಮಾಡಿರೋ ಬಟಾಣಿ ಆಲೂಗಡ್ಡೆನೆಲ್ಲ ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ. ಇವಾಗ ಮಿಕ್ಸರ್ ಜಾರ್ಗೆ ಎಲ್ಲ ನೀರು ಹಾಕಿ ಅದನ್ನು ಕೂಡ ಈ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಹದಕ್ಕೆ ಮಸಾಲೆ ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸಡನ್ನಾಗಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡ್ತಾ ನೀರು ಹಾಕ್ಕೊಳ್ಳಿ. ಇದು ಕುದ್ದಾದಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕಿರೋದ್ರಿಂದ ಉಪ್ಪು ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ. ಮಸಾಲೆ ಅಂತೂ ರೆಡಿ ಆಯಿತು. ಇವಾಗ ಮಸಾಲೆ ಪುರಿನ ಮಾಡ್ಕೊಳ್ಳೋ ಟೈಮ್. ಅದಕ್ಕೋಸ್ಕರ ನಾನು ಈ ರೀತಿ ಸಣ್ಣಗಿರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೇವ್ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮೀಟಾ ರೆಡಿ ಮಾಡಿಟ್ಕೊಂಡಿದ್ದೀನಿ, ಮಸಾಲೆ ರೆಡಿ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಈ ರೀತಿ ಫ್ಲ್ಯಾಟ್ ಪೂರಿನ ನಾನು ಕ್ರಷ್ ಮಾಡ್ಕೋತಾ ಇದ್ದೀನಿ. ಫ್ಲ್ಯಾಟ್ ಪೂರಿ ಸಿಕ್ಕಿಲ್ಲ ಅಂದರೆ ಪಾನಿಪುರಿ ಮಾಡೋದಕ್ಕೆ ಯೂಸ್ ಮಾಡೋ ಪೂರಿನ ಕೂಡ ಉಪಯೋಗಿಸ್ಕೋಬೋದು. ಇವಾಗ ಇದರ ಮೇಲೆ ನಾನು ಮಸಾಲೆನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆನ ಹಾಕ್ಕೋಬೋದು. ಇವಾಗ ಮೀಟಾನ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಬೆಲ್ಲನ ಕುದಿಸ್ಬಿಟ್ಟು ನಾನು ಈ ಮೀಟಾನ ಮಾಡ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ.
ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಸಣ್ಣ ಕಟ್ ಮಾಡಿಕೊಂಡಿರೋ ಟೊಮ್ಯಾಟೊ ಕೂಡ ಹಾಕ್ತಾ ಇದ್ದೀನಿ. ಮೇಲೆ ಈ ರೀತಿ ಸೇವ್ನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಮೇಲ್ಗಡೆ ನಿಂಬೆ ರಸ ಕೂಡ ಹಿಂಡ್ಕೋಬೋದು. ನಾನು ಮಾಡಿರೋ ಅಳತೆನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ 15 ಪ್ಲೇಟಷ್ಟು ಮಸಾಲೆ ಪುರಿನ ನೀವು ಮಾಡ್ಕೋಬೋದು. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಂದ್ರೆ ನಾವು ಮಸಾಲೆ ರುಬ್ತೀವಲ್ಲ ಅಂದರೆ ಎಲ್ಲ ಸ್ಪೈಸಸ್ಸು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಅದರ ಜೊತೆ ಬೆಂದಿರೋ ಬಟಾಣಿನೂ ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಂದ್ರೆ 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಈ ಮಸಾಲೆ ಗ್ರೇವಿಗೆ ಸೇರಿಸಿ ಆವಾಗ ನೀವು ಜಾಸ್ತಿ ಕ್ವಾಂಟಿಟಿನಲ್ಲೂ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.